ಇದು ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡತಕ್ಕಂತ ಒಂದು ಬ್ರೇಕಿಂಗ್ ನ್ಯೂಸ್ ಇದು. ಕಾಂಗ್ರೆಸ್ ಪಕ್ಷದ ಇಬ್ಬರು ಶಾಸಕರ ಜೊತೆಗೆ ಇಲ್ಲಿ ಪಕ್ಷೇತರ ಶಾಸಕರು ಕೂಡ ಸೇರಿದ್ದಾರೆ ಎನ್ನುವ ಮಾಹಿತಿ ಇದೆ. ಇವರೆಲ್ಲರೂ ಕೂಡ ಮುಂಬೈ ಕಡೆಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಅಲ್ಲಿ ಬರ್ತಾ ಇದೆ. ಡಾಕ್ಟರ್ ಕೆ ಸುಧಾಕರ್, ಎಂ ಟಿ ಬಿ ನಾಗರಾಜ್, ಎಚ್ ನಾಗೇಶ್ ಒಟ್ಟಿಗೆ ಊಟ ಮಾಡ್ತಾ ಇರತಕ್ಕಂತ ವಿಜುವಲ್ಸ್ ಇದು. ಆ ದೃಶ್ಯವನ್ನ ಕೆಲವೇ ಕ್ಷಣಗಳಲ್ಲಿ ನಾವು ನಿಮಗೆ ತೋರಿಸ್ತೀವಿ. ಮಧ್ಯಾಹ್ನದ ಊಟಕ್ಕೆ ಅಂತ ಮೂರು ಶಾಸಕರು ಸೇರಿದ್ದಾರೆ, ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಲಗೇಜ್ಗಳು ಪ್ಯಾಕ್ ಆಗಿದೆ. ಊಟದ ವೇಳೆಗೆ ಸುಧಾಕರ್, ನಾಗರಾಜ್ ಜೊತೆಯಲ್ಲಿ ನಾಗೇಶ್ ಅವರು ಕೂಡ ಸೇರಿಕೊಂಡಿದ್ದಾರೆ. ಇತ್ತೀಚೆಗಷ್ಟೇ ನಾಗೇಶ್ ಅವರು ಸಾಕಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ರು, ನಮ್ಮನ್ನ ಮಿನಿಸ್ಟರ್ ಮಾಡ್ತಾರೆ ಅಂತ ಹೇಳಿದ್ರು, ಆದ್ರೆ ಮಿನಿಸ್ಟರ್ ಮಾಡಲಿಲ್ಲ, ನಾನು ಕೂಡ ಒಳ್ಳೆ ಕೆಲಸಗಾರ ಪ್ರಾಮಾಣಿಕ ಇದ್ದೀನಿ, ನನ್ನನ್ನು ಯಾಕೆ ಮಿನಿಸ್ಟರ್ ಮಾಡಲಿಲ್ಲ ಅಂತ ಕೂಡ ಒಂದು ಅಸಮಾಧಾನವನ್ನ ಸುವರ್ಣ ನ್ಯೂಸ್ ಜೊತೆಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ರು. ಇದೀಗ ನಾಗೇಶ್ ಅವರು, ಎಂ ಟಿ ಬಿ ನಾಗರಾಜ್, ಸುಧಾಕರ್ ಮೂವರು ಒಂದು ಕಡೆ ಸೇರಿಕೊಂಡಿದ್ದಾರೆ. ಇದರಲ್ಲಿ ಇಬ್ಬರ ಲಗೇಜ್ಗಳು ಕೂಡ ಪ್ಯಾಕ್ ಆಗಿದೆ ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಇವರು ಹೊರಟಿದ್ದಾರೆ, ಮುಂಬೈ ಕಡೆಗೆ ಹೊರಟಿದ್ದಾರೆ ಅನ್ನುವ ಒಂದು ನ್ಯೂಸ್ ಕೂಡ ಇದೆ. ಮುಂಬೈನಲ್ಲಿರ್ತಕ್ಕಂಥ 11 ಶಾಸಕರ ಜೊತೆಗೆ ಇವರು ಕೂಡ ಜಾಯ್ನ್ ಆಗ್ತಾ ಇದ್ದಾರಾ. ಬೆಂಗಳೂರಿಂದ ಒಟ್ಟು 11 ಶಾಸಕರು ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ. ನೀವು ನೋಡ್ತಾ ಇದ್ದೀರಿ ಈ ಸುವರ್ಣ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯ ಇದು. ಮೂವರು ಶಾಸಕರಿದ್ದಾರೆ ಇಲ್ಲಿ, ನಾಗೇಶ್ ಅವರು, ಸುಧಾಕರ್, ಎಂ ಟಿ ಬಿ ನಾಗರಾಜ್, ಅಂದರೆ ಒಬ್ಬರು ಪಕ್ಷೇತರ ಶಾಸಕರು, ಇಬ್ಬರು ಕಾಂಗ್ರೆಸ್ನ ಶಾಸಕರಿದ್ದಾರೆ ಇಲ್ಲಿ. ಇದರಲ್ಲಿ ಎಂ ಟಿ ಬಿ ನಾಗರಾಜ್ ಅವರು ಪ್ರಬಲ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ಅನೇಕ ಸಂದರ್ಭಗಳಲ್ಲಿ ತನ್ನನ್ನು ಮಿನಿಸ್ಟರ್ ಮಾಡದೇ ಇದ್ದದಕ್ಕೆ ಅವರಿಗೆ ಬೇಸರ ಇದೆ. ನಮಗೆ ಭರವಸೆಯನ್ನು ಕೊಡ್ತಾನೆ ಬಂದರು, ಆದರೆ ನಮ್ಮನ್ನು ಮಿನಿಸ್ಟರ್ ಮಾಡಲಿಲ್ಲ, ಮಿನಿಸ್ಟರ್ ಮಾಡದೇ ಇದ್ರೆ ನಮ್ಮ ದಾರಿ ನಮಗೆ ಅನ್ನೋ ಒಂದು ಮಾತನ್ನು ಕೂಡ ಇದೇ ಎಂ ಟಿ ಬಿ ನಾಗರಾಜ್ ಮಾತನಾಡಿದ್ರು. ಆದರೆ ಈಗ ನೋಡ್ತಾ ಇದ್ದೀರಿ ನೀವು, ಎಂ ಟಿ ಬಿ ನಾಗರಾಜ್, ಡಾಕ್ಟರ್ ಸುಧಾಕರ್, ನಾಗೇಶ್ ಮೂವರು ಕೂಡ ಒಂದು ಕಡೆ ಸೇರಿ ಊಟವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಇವರ ಲಗೇಜ್ಗಳು ಪ್ಯಾಕ್ ಆಗಿದೆ, ಅವರು ಹೊರಡಲಿಕ್ಕೆ ರೆಡಿಯಾಗಿದ್ದಾರೆ ಅಂತ ಕೂಡ ಮಾಹಿತಿ ಇದೆ. ಇದರ ಮಧ್ಯದಲ್ಲಿ ಹೋಟೆಲ್ ಒಂದರಲ್ಲಿ ಮೂವರು ಕೂಡ ಒಟ್ಟಿಗೆ ಊಟ ಮಾಡ್ತಾ ಇದ್ದಾರೆ. ಅಂದರೆ ಸುಧಾಕರ್ ಅವರು ಕೂಡ ಅನೇಕ ಸಂದರ್ಭಗಳಲ್ಲಿ ಜೆ ಡಿ ಎಸ್ಗೆ ಚಾಟಿ ಬೀಸುವಂಥ ಹೇಳಿಕೆಯನ್ನು ಕೊಡ್ತಾನೆ ಬಂದರು ಈ ಮೈತ್ರಿ ಸರ್ಕಾರದ ವಿಚಾರದಲ್ಲಿ. ಇನ್ನು ಎಂ ಟಿ ಬಿ ನಾಗರಾಜ್ ಅವರು, ಮಿನಿಸ್ಟರ್ ಮಾಡಲಿಲ್ಲ ನನ್ನನ್ನು, ನಾನು ಮಿನಿಸ್ಟರ್ಗಿರಿಗೆ ಅರ್ಹನಿರಲಿಲ್ವಾ, ಸಚಿವ ಸ್ಥಾನ ಕೊಟ್ಟಿದ್ದಿದ್ರೆ ಕೆಲಸವನ್ನು ಮಾಡ್ತಾ ಇದ್ದೆ, ಅವರು ಅಸಮಾಧಾನ ಹೊರಹಾಕ್ತಾ ಇದ್ರು. ಇನ್ನೊಂದು ಕಡೆ ನಾಗೇಶ್ ಅವರು ಪಕ್ಷೇತರ ಶಾಸಕರಿದ್ದಾರೆ, ಅವರು ಕೂಡ ಒಂದಷ್ಟು ಅಸಮಾಧಾನ ಹೊರಹಾಕಿದ್ರು. ಮಿನಿಸ್ಟರ್ ಮಾಡ್ತೀವಿ ಅಂತ ನಮಗೂ ಭರವಸೆಯನ್ನು ಕೊಟ್ಟಿದ್ರು, ಆದರೆ ಕಡೆ ಗಳಿಗೆಯಲ್ಲಿ ಕೈ ಕೊಟ್ಟರು, ಆಮೇಲೆ ಮಾಡ್ತೀವಿ, ಕಲಾವಕಾಶ ಕೊಡಿ ಅಂತ ಕೂಡ ಕೇಳಿದ್ರು, ಮಾಡಲಿಲ್ಲ ಅಂತ ಕೂಡ ಮಾತನಾಡ್ತಾ ಇದ್ರು. ಇದೀಗ ಈ ಮೂವರು ಒಟ್ಟಿಗೆ ಸೇರಿದ್ದಾರೆ, ಅಂದರೆ ಬೆಂಗಳೂರಿಂದ ಒಟ್ಟು 11 ಶಾಸಕರು ಮುಂಬೈ ಕಡೆಗೆ ಹೊರಡ್ತಾರೆ ಅನ್ನೋ ಮಾಹಿತಿ ಇದೆ. ಇದರ ಮಧ್ಯದಲ್ಲಿ ಸುವರ್ಣ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನೀವು ಈ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳಿ ಈ ಮೂವರು ಕೂಡ ಅಸಮಾಧಾನಿತ ವಲಯದಲ್ಲಿ ಗುರುತಿಸ್ಕೊಳ್ತಾರೆ. ಮೂವರು ಕೂಡ ಅಂತಹ ಮೂವರು ಕೂಡ ಒಂದು ಕಡೆ ಸೇರಿ ಊಟವನ್ನು ಮಾಡಿದ್ದಾರೆ. ಇದರಲ್ಲಿ ಸುಧಾಕರ್ ಅವರು, ಆನಂತರದಲ್ಲಿ ಎಂ ಟಿ ಬಿ ನಾಗರಾಜ್ ಅವರು, ಇಬ್ಬರ ಲಗೇಜ್ಗಳು ಪ್ಯಾಕ್ ಆಗಿದೆ, ಇವರು ಮುಂಬೈ ಕಡೆಗೆ ಹೊರಡಬಹುದಾಗತ್ತೆ. ಹಾಗಾದರೆ ಏನಿದು ಆಪರೇಷನ್ ಮುಂಬೈ ರಹಸ್ಯ? ಇಲ್ಲಿ ಕಾಂಗ್ರೆಸ್ ವಿರುದ್ಧದ ಅಸಮಾಧಾನಕ್ಕೋಸ್ಕರವಾಗಿ ಇವರು ಹೋಗ್ತಾ ಇದ್ದಾರಾ? ಆಪರೇಷನ್ ಕಮಲದ ಭಾಗವಾ ಅಥವಾ ಬೇರೆ ಏನಾದರೂ ಉದ್ದೇಶಗಳಿದೆಯಾ? 22 ಶಾಸಕರು ಒಂದು ಕಡೆ ಸೇರ್ತಾರೆ ಅಂತ ಹೇಳಿದ್ರೆ ಅದು ಕಡಿಮೆ ಸುದ್ದಿಯಲ್ಲ. ಮೈತ್ರಿ ಸರ್ಕಾರದ ಸದ್ಯದ ಸನ್ನಿವೇಶದಲ್ಲಿ ನಿಜಕ್ಕೂ ಯಾರೇ ಮುಖ್ಯಮಂತ್ರಿ ಆಗಿರಲಿ ಅಂಥವರಲ್ಲಿ ಒಂದು ಗಾಬರಿಯನ್ನು ಉಂಟು ಮಾಡ್ತಕ್ಕಂಥ ನ್ಯೂಸ್ ಇದು. ಸುವರ್ಣ ನ್ಯೂಸ್ನಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ, ಸೀಯಿಂಗ್ ಇಸ್ ಬಿಲೀವಿಂಗ್ ಅಂತ ಹೇಳಿ, ಯಾವುದನ್ನು ಮನುಷ್ಯ ನೋಡ್ತಾನೋ ಅದನ್ನೇ ನಂಬ್ತಾನೆ ಅಂತ ಹೇಳಿ. ಅದೇ ರೀತಿಯಾಗಿ ಸುವರ್ಣ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನಾವು ಈ ದೃಶ್ಯವನ್ನು ಇಲ್ಲಿ ಪ್ಲೇ ಮಾಡ್ತಾ ಇದ್ದೀವಿ. ಎಂ ಟಿ ಬಿ ನಾಗರಾಜ್, ಸುಧಾಕರ್, ನಾಗೇಶ್ ಮೂವರು ಕೂಡ ಸೇರಿ ಒಂದು ಕಡೆ ಊಟವನ್ನು ಮಾಡ್ತಾ ಇದ್ದಾರೆ. ಇವರು ಇಲ್ಲಿಂದ ಮುಂಬೈಗೆ ಹೊರಡ್ತಾರೆ ಅನ್ನೋ ಒಂದು ನ್ಯೂಸ್ ಕೂಡ ಇದೆ. ಮುಂಬೈನಲ್ಲಿ ಈಗಾಗಲೇ 11 ಜನ ಶಾಸಕರು ಕೂಡ ಅಲ್ಲಿ ಬೀಡು ಬಿಟ್ಟಿದ್ದಾರೆ. ಇವರನ್ನು ಬೆಂಗಳೂರಿಂದ ಅಥವಾ ಬೇರೆ ಬೇರೆ ಭಾಗದಿಂದ 11 ಜನ ಶಾಸಕರು ಅವರು ಇಲ್ಲಿಂದ ಕೂಡ ಹೊರಟು ಅವರನ್ನು ರೀಚ್ ಆಗ್ತಾರೆ. ಅಲ್ಲಿ ಕುಳಿತು ಮಾತನಾಡಿ ಕಾಂಗ್ರೆಸ್ ವಿರುದ್ಧ ಅಸಮಾಧಾನ ತೋರಿಸ್ತಾರಾ? ಸಚಿವಗಿರಿ ಲಾಬಿ ಮಾಡ್ತಾರಾ? ಸರ್ಕಾರವನ್ನೇ ಕೆಡವಿ ಹಾಕ್ತಾರಾ? ಆಪರೇಷನ್ ಕಮಲಕ್ಕೆ ಅವರು ಒಳಗಾಗ್ತಾರಾ? ಇಂಥ ಸಾಕಷ್ಟು ನ್ಯೂಸ್ಗಳಿವೆ. ಹಾಗಾಗಿ ಎಲ್ಲ ವಿಚಾರಗಳು ಸೇರಿಸಿ ನಾವು ಆಪರೇಷನ್ ಮುಂಬೈ ಅಂತ ಮಾತ್ರ ಕರಿತಾ ಇದ್ದೀವಿ ಇದಕ್ಕೆ. ಈ ಆಪರೇಷನ್ ಮುಂಬೈನಲ್ಲಿ ಏನು ಬೇಕಾದರೂ ಆಗಬಹುದು. ಮುಂಬೈನಲ್ಲಿ ಕುಳಿತುಕೊಳ್ತಕ್ಕಂತಹ ಸುಮಾರು 22 ಜನ ಶಾಸಕರು ಯಾವ ನಿರ್ಧಾರಕ್ಕೆ ಬೇಕಾದರೂ ಬರಬಹುದು. ಇಲ್ಲ ಸಚಿವಗಿರಿಗಷ್ಟೇ ಲಾಬಿ ಮಾಡಿ ಸಚಿವ ಸ್ಥಾನವನ್ನು ಪಡೆದುಕೊಳ್ಳಬಹುದು, ಇಲ್ವಾ ಸರ್ಕಾರವನ್ನೇ ಕೆಡವಿ ಹಾಕಿ ರಾಜೀನಾಮೆಯನ್ನು ಕೊಟ್ಟು ಆನಂತರದಲ್ಲಿ BJPಗೆ ಮೆಜಾರಿಟಿ ಇರುವಂತೆ ಮಾಡಿ ಆನಂತರ ಕೂಡ ಸ್ಪರ್ಧಿಸಿ ಮತ್ತೊಮ್ಮೆ ಎಲೆಕ್ಷನ್ಗೆ ಆಗ ಗೆದ್ದು ಬಂದು ಆಮೇಲೆ ಬೇಕಾದರೂ ಮಿನಿಸ್ಟರ್ ಆಗಬಹುದು, ಅಥವಾ
ಒಂದು ಪಾಠ ಕಲಿಸ್ಬೇಕು ಜೆ ಡಿ ಎಸ್ ಪಕ್ಷಕ್ಕೆ. ನಮ್ಮ ನಿಯಂತ್ರಣದಲ್ಲಿ ಆ ಪಾರ್ಟಿ ಇರಬೇಕು, ನಮ್ಮನ್ನು ಯಾರನ್ನು ಕನ್ಸಿಡರ್ ಮಾಡ್ತಾ ಇಲ್ಲ ಜೆ ಡಿ ಎಸ್ ಪಕ್ಷ ಎನ್ನುವ ಸಿಟ್ಟಿಗೂ ಕೂಡ 22 ಶಾಸಕರು ಹೋಗಿರಬಹುದಾಗುತ್ತೆ. ಹಾಗಾಗಿ ಈ ಆಪರೇಷನ್ ಮುಂಬೈನಲ್ಲಿ ಯಾವ ನಿರ್ಧಾರ ಬೇಕಾದರೂ ಆಚೆ ಬರಬಹುದಾಗುತ್ತೆ. ಇದರ ಮಧ್ಯದಲ್ಲಿ ಪಕ್ಷಾಂತರ ನಿಷೇಧ ಕಾಯಿದೆ ಅದು ಇದು ಅಂತ ಏನೇ ಮಾತನಾಡ್ತಾ ಇದ್ರು ಕೂಡ ಸೋಮವಾರ ಇಷ್ಟು ಜನ ಶಾಸಕರು ಮತ್ತೆ ವಾಪಸ್ ಬಂದು ಸ್ಪೀಕರ್ ಅವ್ರನ್ನು ಭೇಟಿ ಮಾಡ್ತಾರೆ, ಆನಂತರದಲ್ಲಿ ರಾಜ್ಯಪಾಲರನ್ನು ಭೇಟಿ ಮಾಡ್ತಾರೆ. ಒಂದಷ್ಟು ಅಹವಾಲುಗಳನ್ನು ಇವರು ಸಲ್ಲಿಸುವವರಿದ್ದಾರೆ ಅಂತ ಮಾಹಿತಿ ಇದೆ. ಏನ ಅಹವಾಲು? ರಾಜ್ಯ ಸರ್ಕಾರದ ಬಗ್ಗೆ, ಸಮ್ಮಿಶ್ರ ಸರ್ಕಾರದ ಬಗ್ಗೆ ಒಂದಷ್ಟು ಬೇಸರ ಹೊರ ಹಾಕ್ತಾರಾ ಅಥವಾ ಅವಿಶ್ವಾಸವನ್ನೇ ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರಾ? ಇಂಥ ಪ್ರಶ್ನೆಗಳ ನಡುವೆ ಈ ಮೂರು ಶಾಸಕರು ಒಂದು ಕಡೆ ಸೇರಿ ಊಟವನ್ನು ಮಾಡ್ತಾ ಇದ್ದಾರೆ. ಯಾರ್ಯಾರು? ಸುಧಾಕರ್ ಅವರಿದ್ದಾರೆ ಇಲ್ಲಿ, ಎಂ ಟಿ ಬಿ ನಾಗರಾಜ್ ಇದ್ದಾರೆ, ಪಕ್ಷೇತರ ಶಾಸಕ ನಾಗೇಶ್ ಅವರಿದ್ದಾರೆ. ಮೂವರು ಸೇರಿ ಒಂದು ಕಡೆ ಸೇರಿದ್ದಾರೆ. ಇದರ ನಡುವೆ ನಾವೀಗಾಗಲೇ ಸುದ್ದಿಯನ್ನು ಬ್ರೇಕ್ ಮಾಡಿದ್ವಿ 2 ಗಂಟೆಯ ನ್ಯೂಸ್ನಲ್ಲೇನೆ. ಅದರಲ್ಲಿ ಸುಧಾಕರ್ ಅವರು, ಆನಂತರದಲ್ಲಿ ಎಂ ಟಿ ಬಿ ನಾಗರಾಜ್ ಅವರು, ಇವರ ಲಗೇಜ್ಗಳು ಪ್ಯಾಕ್ ಆಗಿ ರೆಡಿಯಾಗಿದ್ದಾರೆ. ಇವರು ಕೆಲವು ಸಂದರ್ಭದಲ್ಲಿ ಕೆಲವು ವೇಳೆಯಲ್ಲಿ ಆ ಕಡೆ ಈ ಕಡೆ ಓಡಾಡ್ತಾ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಧ್ಯಮಗಳಿಗೆ ಮಾಡ್ತಾ ಇದ್ದಾರೆ ಅನ್ನೋ ನ್ಯೂಸ್ ಕೂಡ ಇದೆ. ಇದರ ಮಧ್ಯೆ ಕೆಲವು ಪ್ರಶ್ನೆ ಕೇಳಿದಾಗ ನೆಂಟರ ಮನೆಗೆ ಹೋಗಬಾರ್ದೇನ್ರಿ ನಾವು ಅಂತ ಕೂಡ ಪ್ರಶ್ನೆಗಳನ್ನು ಇವರು ಕೇಳಿದ್ದಾರೆ. ರೀಡರ್ಸ್ ಒಳಗೆ ಪ್ರತಿನಿಧಿ ಅವಿನಾಶ್ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕ ಇದ್ದಾರೆ. ಅವಿನಾಶ್, ನೋಡ್ತಾ ಬರ್ತಾ ಇದ್ದೀವಿ ಇಲ್ಲಿ ನಾಗೇಶ್ ಅವರು, ಪಕ್ಷೇತರ ಶಾಸಕ, ಡಾಕ್ಟರ್ ಸುಧಾಕರ್, ಎಂ ಟಿ ಬಿ ನಾಗರಾಜ್, ಮೂವರು ಸೇರಿ ಊಟವನ್ನು ಮಾಡ್ತಾ ಇದ್ದಾರೆ ಇಲ್ಲಿ. ಅಂದರೆ ಮುಂಬೈಗೆ ಹೊರಳಕ್ಕಿಂತ ಮುಂಚೆ ಮಾಡ್ತಿರ್ತಕ್ಕಂಥ ಊಟನ ಇದು. ಇದನ್ನು, ಈ ಭೇಟಿಯನ್ನು, ಈ ಮೂವರ ಒಂದು ಸಮಾಗಮವನ್ನು ಹೇಗೆ ಅರ್ಥೈಸಬಹುದು ನಾವು ಅಂತ ಅವಿನಾಶ್? ರಮಕಾಂತ್, ಶಾಸಕರಾದಂಥ ಎಂ ಟಿ ಬಿ ನಾಗರಾಜ್ ಮೊದಲಿಗೆ ಹೊಸಕೋಟೆಯಿಂದ ಸುಧಾಕರ್ ಅವ್ರ ಮನೆಗೆ ಬರ್ತಾರೆ. ಅಲ್ಲಿ ಅವರಿಬ್ಬರು ಸೇರಿ ಹೊರಡ್ತಾರೆ. ಅಲ್ಲಿಂದ ಒಂದು ಹೋಟೆಲ್ನಲ್ಲಿ ನಾಗೇಶ್ ಅವ್ರನ್ನ ಭೇಟಿಯಾಗ್ತಾರೆ. ಮೂರು ಜನ ಸೇರಿ ಜೊತೆಗೆ ಊಟ ಮಾಡಿ ಈಗ ಮತ್ತೆ ಹೊರಟಿದ್ದಾರೆ. ಈಗ ಗುಪ್ತಚರ ಇಲಾಖೆ ನೀಡಿರುವ ಮಾಹಿತಿ ಪ್ರಕಾರ ಅವರು ವಿಮಾನದಲ್ಲಿ ಹೋಗುವ ಕಾರ್ಯವನ್ನು ರದ್ದುಗೊಳಿಸಿದ್ದಾರೆ, ವಿಮಾನದಲ್ಲಿ ಬೇಡ ಅಂತ. ಯಾಕಂದರೆ ಬೆಂಗಳೂರು ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಸಾಕಷ್ಟು ಭದ್ರತೆ ಮತ್ತು ಮಾಧ್ಯಮಗಳ ಕ್ಯಾಮ್ರಾಗಳಿವೆ ಅಂತೇಳಿ ಆಗ ಇದನ್ನು ರದ್ದು ಮಾಡಿದ್ದಾರೆ. ಜೊತೆಗೆ ಎಚ್ ಎ ಎಲ್ನಿಂದ ಸ್ಪೆಷಲ್ ಫ್ಲೈಟ್ನಲ್ಲಿ ಹೋಗುವ ಕೆಲಸ ಕಾರ್ಯವನ್ನು ಕ್ಯಾನ್ಸಲ್ ಮಾಡಿ ಬೈ ರೋಡ್ ಈಗ ಚೆನ್ನೈ ಕಡೆಗೆ ಹೊರಟಿದ್ದಾರೆ ಅನ್ನುವಂಥ ಖಚಿತ ಮಾಹಿತಿ ಇದೆ. ಚೆನ್ನೈನಿಂದ ಫ್ಲೈಟ್ಗಿನಲ್ಲಿ ಮುಂಬೈಗೆ ಹೋಗ್ತಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ರಮಾಕಾಂತ್. ಅಂದರೆ ಅವಿನಾಶ್, ಈಗ ಯಾರ್ಯಾರು ಅಂತ ಪ್ರಶ್ನೆ. ಈ ಮೂವರ ಬಗ್ಗೆ ಇಲ್ಲಿ ವಿಜುವಲ್ ಇದೆ. ಇವರ ಚೇಲ್ ಕಡೆಯಿಂದ ಬೇಕಾದರೂ ಹೋಗಬಹುದಾಗುತ್ತೆ ಅಂತ ಕೂಡ ಮಾಹಿತಿ ಇತ್ತು. ಬೈ ರೋಡನ್ನು ಕೂಡ ಆರಿಸ್ಕೊಳ್ಬಹುದಾಗತ್ತೆ. ಆಗ ಸ್ವಲ್ಪ ಮಟ್ಟಿಗೆ ಮೀಡಿಯಾನ ಅವಾಯ್ಡ್ ಮಾಡಬಹುದು ಅನ್ನೋ ಲೆಕ್ಕಾಚಾರ ಕೂಡ ಇರಬಹುದಾಗತ್ತೆ. ಇವರೊಂದಿಗೆ ಇನ್ಯಾರು? ಇದು ಕೂಡ ಒಂದು ದೊಡ್ಡ ಪ್ರಶ್ನೆ ಆಗಿದೆ ವಿನಾಶ್. ರಮಕಾಂತ್, ಮೀಡಿಯಾ ಅವಾಯ್ಡ್ ಮಾಡೋದ್ರ ಜೊತೆಗೆ ಗುಪ್ತಚರ ಇಲಾಖೆಯ ಸಿಬ್ಬಂದಿಗಳಿದ್ದಾರೆ, ಅವರನ್ನು ಕೂಡ ಅವಾಯ್ಡ್ ಮಾಡ್ತಾ ಇದ್ದಾರೆ. ಗುಪ್ತಚರ ಇಲಾಖೆ ಎಲ್ಲ ಶಾಸಕರು ಯಾರ್ಯಾರ ಮೇಲೆ ಡೌಟ್ ಇದೆ ಅವರ ಬೆನ್ನಿಗೆ ಬಿದ್ದಿದೆ, ಯಾರು ಎಲ್ಲಿಗೆ ಹೋಗದಂತೆ ತಡೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನವರು. ಆದರೆ ಇವರ ಕಣ್ಣು ತಪ್ಪಿಸಿ ವಿಮಾನ ನಿಲ್ದಾಣದಲ್ಲಿ ಹೋದರೆ ಒಬ್ಬರೆಲ್ಲ ಒಬ್ಬರು ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಅವರು ಇರ್ತಾರೆ, ನಾವು ಗೊತ್ತಾಗುತ್ತೆ ನಾವು ಇಂಥ ಕಡೆಗೆ ಹೋಗ್ತಾ ಇದ್ದೀವಿ ಅಂತೇಳಿ ಬೈ ರೋಡ್ ಮೂಲಕ ಹೋಗ್ತಾ ಇದ್ದಾರೆ. ಗುಪ್ತಚರ ಇಲಾಖೆಯ ಸಿಬ್ಬಂದಿಗಳು ಕೂಡ ಇವ್ರನ್ನ ಫಾಲೋ ಮಾಡ್ತಾ ಇದ್ದಾರೆ. ಅವರನ್ನು ಕಣ್ಣು ತಪ್ಪಿಸಿ ಕಾರನ್ನು ಬದಲಿಸಿ ಈಗ ಹೊರಟಿದ್ದಾರೆ ರಮಕಾಂತ್. ಅಂದರೆ ಇವರ ಉದ್ದೇಶಗಳ ಬಗ್ಗೆ ಏನಾದರೂ ಗೊತ್ತಾಗ್ತಾ ಇದೆಯಾ ವಿನಾಶ್? ಯಾಕಂತ ಹೇಳಿದ್ರೆ ಮೂರ್ನಾಲ್ಕು ಉದ್ದೇಶಗಳ ಬಗ್ಗೆ ಮಾತನಾಡ್ತಾರೆ. ಆಪರೇಷನ್ ಕಮಲವೂ ಆಗಿರಬಹುದು, ಅಥವಾ ಸಚಿವಗಿರಿಗೆ ಲಾಬಿನೂ ಆಗಿರಬಹುದು, ಅಥವಾ ತಮ್ಮನ್ನು ಕಡೆಗಣಿಸಿದ್ರೆ ನಾವೇನು ಬೇಕಾದರೂ ಮಾಡಬಲ್ಲೆವು ಅನ್ನೋದನ್ನು ಪ್ರೂವ್ ಮಾಡೋ ಸಲುವಾಗಿ ಕೂಡ ಇರಬಹುದಾಗುತ್ತೆ. ಉದ್ದೇಶವನ್ನು ಯಾವುದಾದ್ರ ಮೂಲದಿಂದ ಸ್ಪಷ್ಟವಾಗ್ತಾ ಇದೆಯಾ ಅದು ಅಂತ ವಿನಾಶ್? ಉದ್ದೇಶವನ್ನು ಅಧಿಕೃತವಾಗಿ ಹೇಳಲಿಕ್ಕೆ ರೆಡಿ ಇಲ್ಲ. ಆದರೆ ಅವರ ಆಪ್ತ ವಲಯದಿಂದ ಕೇಳಿಬರ್ತಾರ ಮಾಹಿತಿ, ಇವರು ಮುಂಬೈಗೆ ಹೋಗಿ ಸೋಮವಾರ ಬಂದು ಸ್ಪೀಕರ್ ಅಥವಾ ರಾಜ್ಯಪಾಲರನ್ನು ಭೇಟಿ ಆಗ್ತಾರೆ ಅನ್ನುವಂಥ ಮಾಹಿತಿಯನ್ನು ಅವರ ಆಪ್ತ ವಲಯದಿಂದ ಕೇಳಿಬರ್ತಾ ಇದೆ. ಇವರು ಅಧಿಕೃತವಾಗಿ ಏನನ್ನೂ ಹೇಳ್ತಾ ಇಲ್ಲ. ನೆಂಟರ ಮನೆಗೆ ಹೋಗ್ತಾ ಇದ್ದೀವಿ, ಪರಿಚಿತರೆಲ್ಲ ನಾವು ಶಾಸಕರು, ನಾವು ಫ್ರೆಂಡ್ಸು, ಸುಮ್ಮನೆ ಹಿಂಗೆ ಒಂದು ವೀಕೆಂಡ್ ಔಟಿಂಗ್ ಹೋಗಿ ಬರ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಾರೆ ಹೊರತು ಅಧಿಕೃತವಾಗಿ ಯಾವ ಮಾತನ್ನು ಹೇಳಲಿಕ್ಕೆ ಯಾವ ಶಾಸಕರು ಕೂಡ ರೆಡಿ ಇಲ್ಲ. ಕೆಲವು ಶಾಸಕರ ಮೊಬೈಲ್ಗಳು ನಾಟ್ ರೀಚಬಲ್ ಬರುತ್ತೆ, ಅದು ಮರಾಠಿಯಲ್ಲಿ ಹೇಳ್ತಾ ಇದೆ ನಿಮ್ಮ ಈ ಸಂಖ್ಯೆ ನಾಟ್ ರೀಚಬಲ್ ಇದೆ ಅಂತೇಳಿ. ಮರಾಠಿ ಅಂತ ಕೂಡಲೇ ಮಹಾರಾಷ್ಟ್ರದ ಯಾವುದೋ ಭಾಗದಲ್ಲಿ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಈಗ ಗುಪ್ತಚರ ಇಲಾಖೆಯವರು ಟ್ರೇಸ್ ಮಾಡ್ತಿದ್ದಾರೆ. ಯಾವ ನೆಟ್ವರ್ಕ್ನಲ್ಲಿ ಇವರ ಮೊಬೈಲ್ ಕೊನೆಯ ಬಾರಿಗೆ ಸ್ವಿಚ್ ಆಫ್ ಆಯಿತು, ನಾಟ್ ರೀಚಬಲ್ಗೆ ಬಂತು ಅನ್ನೋದನ್ನು ಕೂಡ ಚೆಕ್ ಮಾಡ್ತಿದ್ದಾರೆ. ತುಂಬ ಜನ ಕಾಂಗ್ರೆಸ್ ಶಾಸಕರ ಮೊಬೈಲ್ಗಳು ಮರಾಠಿಯಲ್ಲಿ ಸಂದೇಶವನ್ನು ನೀಡ್ತಾ ಇದೆ ರಮಾಕಾಂತ್. ಇನ್ನು ಅವಿನಾಶ್, ಇದು 22 ಶಾಸಕರ ಆಪರೇಷನ್ ಮುಂಬೈ ಆಯಿತು ಅಂತ 22 ಜನ ಸೇರಿ ಏನೋ ಒಂದು ದೊಡ್ಡ ಪ್ಲಾನ್ ಮಾಡಿದ್ದಾರಾ? ಸಿದ್ದರಾಮಯ್ಯನವರ ಅಂದಾಜನ್ನು ಮೀರಿ
ರಾಹುಲ್ ಗಾಂಧಿಯವರ ಅಂದಾಜನ್ನು ಮೀರಿ ಎಲ್ಲ ಸಂಧಾನಗಳನ್ನು ಮೀರಿದೆಯಾ ಈ 22 ಶಾಸಕರ ಆಪರೇಷನ್ ಮುಂಬೈ ಅಂತ ಅವಿನಾಶ್? ಕೆಲವೇ ಹೊತ್ತಿನ ಮುಂಚೆ ಬಿಜೆಪಿಯ ರಾಜ್ಯಾಧ್ಯಕ್ಷರು ಆಗಿರುವಂಥ ಬಿ ಎಸ್ ಯಡಿಯೂರಪ್ಪನವರು ತಮ್ಮ ಆಪ್ತ ಶಾಸಕರ ಜೊತೆ ಮಾತನಾಡಿದ ಪ್ರಕಾರ 18 ಶಾಸಕರು ಕಾಂಗ್ರೆಸ್ನ ಬಿಟ್ಟು ಬಿಜೆಪಿ ಸೇರೋದು ನಿಶ್ಚಿತ. ಆ ಶಾಸಕರು ಯಾರು ನನ್ನ ಜೊತೆ ಸಂಪರ್ಕದಲ್ಲಿಲ್ಲ, ಕೇಂದ್ರ ಬಿಜೆಪಿಯ ಮುಖಂಡರ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಎನ್ನುವಂಥ ಮಾಹಿತಿಯನ್ನು ಕೆಲವು ಶಾಸಕರು ಏನು ಇವತ್ತು ಅವ್ರನ್ನ ಭೇಟಿ ಮಾಡಿದ್ರು, ಅವರ ಹತ್ರ ಅಭಿಪ್ರಾಯ ಮತ್ತು ಏನು ಮುಂದಿನ ಮಾಹಿತಿ ಏನಿದೆ ಅನ್ನೋದನ್ನು ವಿನಿಮಯ ಮಾಡಿಕೊಂಡಿದ್ದಾರೆ ಎನ್ನುವಂಥ ಖಚಿತ ಮಾಹಿತಿ ಸಿಕ್ಕಿದೆ. ಹೀಗಾಗಿ ಇದು ಏನು ಬೇಕಾದರೂ ಆಗ್ಬೋದು. ಈ 3 ಶಾಸಕರ ಜೊತೆ ಇನ್ನು 8 ಶಾಸಕರು ಸೇರಿ 11 ಆಗ್ಬೋದು. ಈಗ ಆಲ್ರೆಡಿ 11 ಜನ ಮುಂಬೈ ತಲುಪಿದ್ದಾರೆ, ಕೆಲವರು ಮಾರ್ಗ ಮಧ್ಯದಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ಸೇರಿ ಇದು 22 ತನಕ ತಲುಪುವಂಥ ಸಾಧ್ಯತೆಗಳು ಹೆಚ್ಚು ಕಾಣಿಸ್ತಾ ಇದೆ ರಮಾಕಾಂತ್. ಎರಡು ಕಡೆ ಅವಿನಾಶ್ ಎರಡು ಬೆಳವಣಿಗೆ ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ. ಒಂದು ಕಡೆಯಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ತುಂಬ ಕಾನ್ಫಿಡೆಂಟ್ ಆಗಿದ್ದಾರೆ, ಅಂತ ಏನು ಒತ್ತಡ ಇಲ್ಲ ರೀ, ಏನು ಭಯ ಇಲ್ಲ ರೀ, ಚಿಕ್ಕಮಗಳೂರಲ್ಲಿ ಮಾತನಾಡ್ತಾರೆ. ಈ ಕಡೆ ಬಂದರೆ ಸಿದ್ದರಾಮಯ್ಯನವರು ಕೇಳಿದ್ರೆ ಆ ರೀತಿ ಏನೂ ಆಗಲ್ಲ ರೀ, ಸಮ್ಮಿಶ್ರ ಸರ್ಕಾರ ಸುಭದ್ರವಾಗಿದೆ, 5 ವರ್ಷ ಸೇಫ್ ಅಂತ ಅವರು ಮಾತನಾಡ್ತಾರೆ. ಇವರಿಬ್ಬರ ಎಣಿಕೆಯನ್ನು ಕೂಡ ಮೀರ್ತಾ ಇದೆ ಈ ಬೆಳವಣಿಗೆ, ದೃಶ್ಯ ಸಮೇತವಾಗಿ ಸುವರ್ಣ ನ್ಯೂಸ್ ತೋರಿಸ್ತಾ ಇದೆ. ಈ ದೃಶ್ಯ ಯಾವುದೋ ಹಳೆ ವಿಷಯಲ್ಲು, ಫೈಲ್ ವಿಷಯಲ್ಲು, ಇನ್ಯಾವುದೋ ಪ್ರೆಸ್ ಮೀಟ್ ಮಾಡ್ತಿರೋ ವಿಷಯಲ್ ಅಲ್ಲ, ನೇರವಾಗಿ ಏನು ನಡೀತಾ ಇದೆಯೋ ಅದನ್ನು ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ. ಈ ದೃಶ್ಯ ನೋಡಿದ್ರೆ ಬಹುಶಃ ಸಿದ್ದರಾಮಯ್ಯನವ್ರಿಗೆ, ಕುಮಾರಸ್ವಾಮಿ ಅವ್ರಿಗೆ ಆಶ್ಚರ್ಯ ಮತ್ತು ಆಘಾತ ಎರಡೂ ಆಗುತ್ತಾ ಅಂತ ಅವಿನಾಶ್? ಬಹುಶಃ ಆಶ್ಚರ್ಯ ಆಗಲಾರ್ದು, ಯಾಕಂದರೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಇವತ್ತು ಬೆಳಗ್ಗೆ 7 ಗಂಟೆಯ ಹೊತ್ತಿಗೆ ಮಾಹಿತಿ ಇದೆ. ಗುಪ್ತಚರ ಇಲಾಖೆ ಏನು ಸಿಎಂನ ಇಂಟೆಲಿಜೆನ್ಸ್ ವಿಂಗ್ ಇದೆ, ಅದು ಈ ಎಚ್ಚರಿಕೆಯನ್ನು ಬೆಳಗ್ಗೆಯೇ ರವಾನಿಸಿದೆ. ಎಲ್ಲ ಯಾರು 22 ಜನ ಅನ್ನುವಂಥ ಹೆಸರು ಸಹಿತ ಮಾಹಿತಿಯನ್ನು ಕೂಡ ರಾಜ್ಯದ ಇಂಟೆಲಿಜೆನ್ಸ್ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದೆ. ಅದಾದ ನಂತರ ಮುಖ್ಯಮಂತ್ರಿಗಳು ಫೋನಿನಲ್ಲೇ ಎಲ್ಲರನ್ನು ಸಮಾಧಾನಿಸುವಂಥ, ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಬೆಳಗ್ಗೆ ಆರಂಭಿಸಿದ್ದಾರೆ. ಪೂಜೆಯಲ್ಲಿ ತಲ್ಲಿನರಾದಕ್ಕಿಂತ ಹೆಚ್ಚಿನದಾಗಿ ಫೋನ್ನಲ್ಲಿ ಮುಳುಗಿದ್ರು ಅನ್ನುವಂಥ ಮಾಹಿತಿ ನಮಗೆ ಚಿಕ್ಕಮಗಳೂರಿನಿಂದ ಸಿಕ್ಕಿದೆ. ಹೀಗಾಗಿ ಮುಖ್ಯಮಂತ್ರಿಗಳಿಗೆ ಇದು ಆಶ್ಚರ್ಯ ಆಗಲಾರ್ದು, ಆಘಾತ ಅಂತೂ ಖಂಡಿತ ಆಗಿದೆ ರಮಾಕಾಂತ್. ಇನ್ನು ಬಿಜೆಪಿ ಪಾಳ್ಯ ಹೇಗೆ ರಿಯಾಕ್ಟ್ ಮಾಡ್ತಾ ಇದೆ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ ಅವಿನಾಶ್. ಕಾಂಗ್ರೆಸ್ ಪಕ್ಷದ ಒಳ ಬೇಗುದಿಯ ಕಾರಣದಿಂದಾನೇ 22 ಶಾಸಕರು ಒಂದು ಕಡೆ ಸೇರ್ತಾರಾ, ಸಚಿವಗಿರಿಗೋಸ್ಕರವಾಗಿ ಸೇರ್ತಾ ಇದ್ದಾರಾ, ಅಥವಾ ಏನೇ ಕಾರಣ ಇದ್ರೂ ಕೂಡ ತನ್ನಿಗೆ ಲಾಭ ಆಗೋದಾದರೆ ಬಿಜೆಪಿ ನಾಯಕರ ರಿಯಾಕ್ಷನ್ನೇ ಚೇಂಜ್ ಇರುತ್ತೆ. ಹೇಗಾದರೂ ಸರಿ ಸರ್ಕಾರ ಬಿದ್ದರೆ ಸರ್ಕಾರ ರಚನೆ ಮಾಡೋಣ ಅಂತ ಕೂಡ ಇರಬಹುದಾಗತ್ತೆ. ಬಿಜೆಪಿ ಪಾಳೆಯದಲ್ಲಿ ಏನಾದರೂ ಕಮಲ ತುಂಬ ಅರಳುವಂಥ ಲಕ್ಷಣ ಕಾಣಿಸ್ತಾ ಇದೆಯಾ ಅಂತ ಅವಿನಾಶ್? ರಮಕಾಂತ್, ರಾಜ್ಯ ಬಿಜೆಪಿ ಸದ್ಯಕ್ಕೆ ತಟಸ್ಥ ಧೋರಣೆ ತಾಳಿದೆ, ಸೈಲೆನ್ಸ್ ಅನ್ಗೆ ಮೊರೆ ಹೋಗಿದೆ. ಅಂದರೆ ಈಗಿರುವಂಥ ದೋಸ್ತಿ ಸರ್ಕಾರ ಅದಾಗದೆ ಅವರ ಶಾಸಕರಿಂದನೇ ಪತನ ಆಗುತ್ತೆ. ಆಮೇಲೆ ಸಂವಿಧಾನದ ಪ್ರಕಾರ ತಮ್ಮ ಹಕ್ಕು ಚಲಾಯಿಸಿ ಸರ್ಕಾರ ರಚನೆ ಮಾಡೋದು ಅನ್ನೋದು, ಜೊತೆಗೆ ರಾಜ್ಯ ಬಿಜೆಪಿ ನಾಯಕರು ಹೇಳ್ತಿರೋದು ಇಲ್ಲಿ ಏನು ಅಸಂಧಾನಿತ ಶಾಸಕರಿದ್ದಾರೆ, ಅವ್ರು ಯಾರು ರಾಜ್ಯ ಬಿಜೆಪಿಯ ನಾಯಕರ ಜೊತೆಗೆ ರಚನೆಯಲ್ಲಿಲ್ಲ, ಅವರೇನಿದ್ರು ಕೇಂದ್ರದ ಬಿಜೆಪಿ ನಾಯಕರ ಹತ್ರ ನೆರವು ಕೇಳ್ತಾ ಇದ್ದಾರೆ, ನಮಗೆ ಈ ಸರ್ಕಾರದಲ್ಲಿ ಜೀವನ ಮಾಡಲಿಕ್ಕೆ ಆಗ್ತಾಯಿಲ್ಲ, ನಮ್ಮ ಕ್ಷೇತ್ರದ ಕೆಲಸಗಳಾಗ್ತಾಯಿಲ್ಲ ಅಂತೇಳಿ ದೂರನ್ನು ಹೇಳ್ಕೊಂಡಿದ್ದಾರೆ. ಇದು ಸಂವಿಧಾನದಲ್ಲಿ ಇದಕ್ಕೆ ಅವಕಾಶ ಇದೆ, ಶಾಸಕರು ತಮಗೆ ಇಷ್ಟ ಇಲ್ಲದೇ ಇದ್ದಾಗ ಪಕ್ಷವನ್ನು ಚೇಂಜ್ ಮಾಡೋದು. ಹೀಗಾಗಿ ಇದರಲ್ಲಿ ಯಾವುದೇ ಸರ್ಕಾರ ಬೀಳಿಸೋದ್ರಲ್ಲಿ ನಮ್ಮ ಪಾತ್ರ ಇಲ್ಲ ಅನ್ನೋದನ್ನು ಬಿಂಬಿಸುವಂಥ ಪ್ರಯತ್ನವನ್ನು ರಾಜ್ಯ ಬಿಜೆಪಿ ಮಾಡ್ತಾ ಇದೆ ರಮಾಕಾಂತ್. ಇನ್ನೊಂದು ಪ್ರಶ್ನೆ ಅವಿನಾಶ್, ಒಂದು ಕಡೆಯಲ್ಲಿ ಡಿ ಶಿವಕುಮಾರ್ ಅವರು ನಿನ್ನೆಯ ಮೀಟಿಂಗ್ನಲ್ಲಿ ಸಿದ್ದರಾಮಯ್ಯನವ್ರ ನಿವಾಸದಲ್ಲೆಲ್ಲ ಸೇರಿದ್ರಲ್ಲ, ಆ ಮೀಟಿಂಗಲ್ಲಿ ಅವ್ರು ಹೇಳ್ತಾರೆ ಆಪರೇಷನ್ ಹಸ್ತ ಮಾಡಿಬಿಡೋಣ, ನಾವು ಕೂಡ ಬಿ ಜೆ ಪಿ ಕಡೆಯಿಂದ ಒಂದಷ್ಟು ಜನ ಶಾಸಕರನ್ನ ಸೆಳೆದು ಬಿಡೋಣ ಅಂತ ಒಂದು ಪ್ಲಾನ್ ಮಾಡ್ತಾರೆ. ಸಿದ್ದರಾಮಯ್ಯನವ್ರು ಗದರ್ತಾರೆ, ಬೇಡ ಅಂತ ಕೆಲಸ ಮಾಡೋದು ಬೇಡ ಅಂತ ಕೂಡ ಮಾತನಾಡ್ತಾರೆ. ಅವ್ರಿಗೆ ಏನಿತ್ತು ಕಾನ್ಫಿಡೆನ್ಸ್ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವ್ರಿಗೆ ಈ ರೀತಿ ಆಗಲಾರದು, ಒಂದು ಪಕ್ಷ ಹೋದ್ರೂ ಒಂದು 4-5 ಜನ ಹೋಗಬಹುದು, ಅದರಿಂದ ಸರ್ಕಾರ ಬೀಳಲಾರದು ಅಂತ ಹೇಳಿ. ಈಗ ಸಿದ್ದರಾಮಯ್ಯನವರು, ಎಚ್ ಡಿ ಕುಮಾರಸ್ವಾಮಿ ಅವರು, ಡಿ ಕೆ ಶಿವಕುಮಾರ್ ಅವರು, ಒಂದು ಕಡೆ ದೇವೇಗೌಡರು, ನಾಲ್ವರಿಗೂ ಕೂಡ ಟೆನ್ಷನ್ ಕೊಡೋ ಸುದ್ದಿ ಇದಾಗಿರೋ ಕಾರಣದಿಂದಾಗಿ ನಾಲ್ವರ ನಡುವೆ ಒಂದು ಮಹತ್ವದ ಸಭೆ ಆಗುತ್ತಾ ಅಂತ ಅವಿನಾಶ್? ರಮಕಾಂತ್, ರಾಜ್ಯದಲ್ಲಿ ಅಧಿಕಾರ ಹಿಡಿಬೇಕು ಅನ್ನೋದು ಒಂದು ಕುಮಾರಸ್ವಾಮಿಯವರ ಬಹುದೊಡ್ಡ ಆಸೆ, ಮತ್ತೊಂದು ಯಡಿಯೂರಪ್ಪನವರ ಬಹುದೊಡ್ಡ ಆಸೆ. ಆದರೆ ಸಿದ್ದರಾಮಯ್ಯನವ್ರಿಗಾಗಲಿ, ಡಿ ಕೆ ಶಿವಕುಮಾರ್ ಅವ್ರಿಗಾಗಲಿ, ಅಥವಾ ಕೇಂದ್ರದ ಬಿಜೆಪಿ ನಾಯಕರಿಗಾಗಲಿ ಲೋಕಸಭಾ ಚುನಾವಣೆ ತುಂಬ ಇಂಪಾರ್ಟೆಂಟ್. ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಇಮೇಜನ್ನು ಕರೆಕ್ಟಾಗಿ ಇಟ್ಕೋಬೇಕು, ಲೋಕಸಭೆ ಚುನಾವಣೆಯನ್ನು ಗೆಲ್ಲಬೇಕು ಅನ್ನೋದು, ಆ ಕಾರಣಕ್ಕೋಸ್ಕರನೇ ಇಲ್ಲಿ ಜೆ ಡಿ ಎಸ್ ಜೊತೆಗೆ ಮೈತ್ರಿ ಮಾಡ್ಕೊಂಡಿರೋದು ಕಾಂಗ್ರೆಸ್. ನಿನ್ನೆಯ ಸಭೆಯಲ್ಲಿ ಸಿದ್ದರಾಮಯ್ಯನವರು ಪಕ್ಷದ ಇಮೇಜ್ ಮತ್ತು ಕ್ಯಾಸ್ಟ್ ಕಾಂಬಿನೇಷನ್ ಬಗ್ಗೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ತಿಳಿಯೇಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನೀವು ಎಮೋಷ್ನಲಿ ಮಾತನಾಡೋದು ಕ್ಯಾಸ್ಟ್ ಕಾಂಬಿನೇಷನ್ಗೆ ಹೊಡೆತ ಕೊಡುತ್ತೆ, ಈಗ ನೀವು ಒಬ್ಬರೇ ಇಲ್ಲ, ನೀವು ಮಾತನಾಡೋದು ನಮ್ಮ ಪಕ್ಷದ ಮೇಲೆ ಪರಿಣಾಮ ಬೀರುತ್ತೆ, ಹೀಗಾಗಿ ಮೌನವಾಗಿದೆ ಎನ್ನುವಂಥ ಸೂಚನೆಯನ್ನು ಕೂಡ ಸಿದ್ದರಾಮಯ್ಯನವರು
ಕುಮಾರಸ್ವಾಮಿಯವ್ರಿಗೆ ತಿಳಿಸಿದ್ದಾರೆ ಅಂತ ಮಾಹಿತಿ ಇದೆ. ಅಂದರೆ ಸಿದ್ದರಾಮಯ್ಯನವ್ರಿಗೆ ಲೋಕಸಭೆ ಎಲೆಕ್ಷನ್ ಮೇಲೆ ಕಣ್ಣಿಟ್ಟಿದ್ದಾರೆ. ಒಂದು ವೇಳೆ ಏನಾದರೂ ನಾವು ಕೂಡ ಆಪರೇಷನ್ ಅಸ್ತನೋ ಆಪರೇಷನ್ ಜೆ ಡಿ ಎಸ್ ಓ ಮಾಡೋಕ್ಕೋಗಿ ಬಿ ಜೆ ಪಿಯವ್ರನ್ನ ಸೆಳೆಯೋಕ್ಕೆ ಹೋಗೋದು, ಆಗ ಅವರೇನೋ ಒಂದು ವಿಡಿಯೋನೋ ಆಡಿಯೋನೋ ಮಾಡೋದು, ಅದು ಬಹಿರಂಗಕ್ಕೆ ಬರೋದು, ಇಮೇಜ್ ಹಾಳಾಗುತ್ತೆ, ಲೋಕಸಭೆ ಚುನಾವಣೆಗೆ ಇದು ಹೊಡೆತ ಕೊಡುತ್ತೆ ಅನ್ನೋದು ಸಿದ್ದರಾಮಯ್ಯನವರ ವಿವರಣೆ ಆಗಿತ್ತು ನನ್ನ ಸಭೆಯಲ್ಲಿ. ರಮಾಕಾಂತ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾತನಾಡ್ತೀನಿ. ಅವಿನಾಶ್, ಈಗ ಲಗೇಜ್ ಪ್ಯಾಕ್ ಮಾಡ್ತಿರ್ತಕ್ಕಂಥ ಒಂದು ದೃಶ್ಯವೂ ಕೂಡ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿದೆ. ಅದಕ್ಕಿಂತ ಮುಂಚಿತವಾಗಿ ಹೋಟೆಲಲ್ಲಿ ಊಟ ಮಾಡ್ತಾ ಇದ್ದಾರೆ ಈ ಶಾಸಕರು. ನೇರವಾಗಿ ಇಲ್ಲಿಂದ ಬೈ ರೋಡ್ ರಸ್ತೆ ಮಾರ್ಗದ ಮೂಲಕವಾಗಿ ಮುಂಬೈ ಕಡೆಗೆ ಹೊರಡ್ತಾರ, ಇಂಥ ಪ್ರಶ್ನೆ ಇದೆ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತೀವಿ ಬ್ರೇಕ್ ಆದಮೇಲೆ. ನೀವು ಈ ದೃಶ್ಯವನ್ನು ಸುವರ್ಣ ನ್ಯೂಸ್ನಲ್ಲೇ ಮೊದಲ ಬಾರಿಗೆ ನೋಡಲಿಕ್ಕೆ ಸಾಧ್ಯ. ನಾವು ಯಾವುದೋ ಹಳೆ ದೃಶ್ಯವನ್ನು ಇಲ್ಲಿ ತೋರಿಸ್ತಾ ಇಲ್ಲ, ಪ್ರೆಸ್ ಮೀಟ್ ದೃಶ್ಯವನ್ನು ತೋರಿಸ್ತಾ ಇಲ್ಲ, ಫೈಲ್ ವಿಷಯಸನ್ನು ತೋರಿಸ್ತಾ ಇಲ್ಲ. ಲಗೇಜನ್ನು ಪ್ಯಾಕ್ ಮಾಡಿಕೊಂಡು ಡಾಕ್ಟರ್ ಕೆ ಸುಧಾಕರ್, ಎಂ ಪಿ ಬಿ ನಾಗರಾಜ್ ರೆಡಿಯಾಗಿರ್ತಕ್ಕಂಥ ದೃಶ್ಯ ಇದು. ಎಲ್ಲಿಗೋ ಹೋಗಲಿಕ್ಕೆ ಲಗೇಜನ್ನು ಇಬ್ಬರು ಶಾಸಕರು ಕೂಡ ಪ್ಯಾಕ್ ಮಾಡಿಕೊಂಡಿದ್ದರು. ಇದಕ್ಕಿಂತ ಮುಂಚಿತವಾಗಿ ತೋರಿಸಿದ್ವಿ ಮೂವರು, ನಾಗೇಶ್ ಅವರು ಪಕ್ಷೇತರ ಶಾಸಕರು, ಸುಧಾಕರ್ ಅವರು, ಎಂ ಟಿ ಬಿ ನಾಗರಾಜ್ ಅವರು, ಮೂವರು ಕೂಡ ಒಂದು ಕಡೆ ಹೋಟೆಲ್ನಲ್ಲಿ ಊಟವನ್ನು ಮಾಡ್ತಾ ಇದ್ರು. ಇವರು ಕೂಡ ಹೊರಡುವಂಥ ಒಂದು ಪ್ಲಾನ್ನಲ್ಲಿದ್ದರು. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ, ಕಾಂಗ್ರೆಸ್ನ ಶಾಸಕ ಸುಧಾಕರ್ ಅವರು, ಆನಂತರದಲ್ಲಿ ಹೊಸಕೋಟೆ ಶಾಸಕ ಎಂ ಟಿ ಬಿ ನಾಗರಾಜ್, ಇವರಿಬ್ಬರು ಕೂಡ ಕಾಂಗ್ರೆಸ್ ಪಕ್ಷದ ಶಾಸಕರಿದ್ದಾರೆ. ಇಬ್ಬರು ಕೂಡ ಲಗೇಜನ್ನು ಪ್ಯಾಕ್ ಮಾಡಿಕೊಂಡು ಹೊರಡ್ತಾ ಇರತಕ್ಕಂಥ ದೃಶ್ಯ ಇದೆ. ಇದು ಸುವರ್ಣ ನ್ಯೂಸ್ನಲ್ಲಿ ನೀವು ಎಕ್ಸ್ಕ್ಲೂಸಿವ್ ಆಗಿ ನೋಡಲಿಕ್ಕೆ ಸಾಧ್ಯ. ನೋಡ್ತಾ ಇದ್ದೀರಿ ಆಪರೇಷನ್ ಮುಂಬೈನ ಭಾಗವಾಗಿ ಈ ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇಬ್ಬರು ಇದರ ನೋಡಿ ಮುಂದಿನ ಡೋರನ್ನು ಓಪನ್ ಮಾಡಿದವರು, ಕಾರಿನ ಮುಂದಿನ ಎಡಭಾಗದ ಡೋರನ್ನು ಓಪನ್ ಮಾಡಿ ಆ ಸೀಟಲ್ಲಿ ಕುಳಿತುಕೊಳ್ತಾ ಇದ್ದಾರೆ ಎಂ ಟಿ ಬಿ ನಾಗರಾಜ್ ಅವರು. ಅದರ ಹಿಂದೆ ಸುಧಾಕರ್ ಅವರು, ಇವರು ಇಲ್ಲಿ ಅವರು ಕೂಡ ಕುಳಿತುಕೊಳ್ತಾ ಇದ್ದಾರೆ. ಇಬ್ಬರು ಕೂಡ ಲಗೇಜನ್ನು ಪ್ಯಾಕ್ ಮಾಡಿಕೊಂಡು ಇಲ್ಲಿಂದ ಹೊರಡ್ತಾ ಇರತಕ್ಕಂಥ ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಇದು ಸುವರ್ಣ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇದ್ದೀರಿ. ವೀಕೆಂಡ್ ಟೆನ್ಷನ್ನನ್ನು ಆಳುವ ಸರ್ಕಾರಕ್ಕೆ ಕೊಡುವ ಸಲುವಾಗಿಯೇ ಲಗೇಜನ್ನು ಪ್ಯಾಕ್ ಮಾಡ್ಕೊಂಡಿದ್ದಾರಾ ಇವರು, ವಿ ಡೋಂಟ್ ನೋ. ಸಚಿವಗಿರಿಗೋಸ್ಕರವಾಗಿ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಹೊರಡ್ತಾ ಇದ್ದಾರಾ ಗೊತ್ತಿಲ್ಲ, ಆಪರೇಷನ್ ಕಮಲನ ಗೊತ್ತಿಲ್ಲ, ಆಪರೇಷನ್ ಮುಂಬೈ ಅಂತೂ ಸ್ಪಷ್ಟವಾಗ್ತಾ ಇದೆ. ಸದಾಶಿವನಗರದ ನಿವಾಸದಿಂದ ಅಂದರೆ ಇವರ ನಿವಾಸಕ್ಕೆ ಇಬ್ಬರು ಶಾಸಕರು ಕೂಡ ಬಂದು ಭೇಟಿ ಮಾಡಿ ಅಲ್ಲಿಂದ ಲಗೇಜನ್ನು ಪ್ಯಾಕ್ ಮಾಡಿಕೊಂಡು ಹೊರಡ್ತಾ ಇರತಕ್ಕಂಥ ದೃಶ್ಯ ಇದು. ಇಲ್ಲಿಯವರೆಗೆ ಕೈ ಶಾಸಕರ ಬಂಡಾಯ ಶಮನವಾಗ್ತಾ ಇಲ್ಲ ಎನ್ನುವುದಕ್ಕೆ ಈ ದೃಶ್ಯ ಸಾಕ್ಷಿ ಆಗ್ತಾ ಇದೆ. ನೋಡ್ತಾ ಇದ್ದೀರಿ ಅಲ್ಲಿ ಲಗೇಜ್ ಕೂಡ ಅಲ್ಲಿ ಹೋಗ್ತಾ ಇದೆ, ಇಬ್ಬರು ಶಾಸಕರ ಲಗೇಜ್ ಪ್ಯಾಕ್ ಆಗಿದೆ. ಯಾವ ಸಂಬಂಧಿಕರೊಂದಿಗೂ ಕೂಡ ಇವರು ಹೋಗ್ತಾ ಇಲ್ಲ, ಇಬ್ಬರು ಶಾಸಕರು ಹೋಗ್ತಾ ಇದ್ದಾರೆ, ಲಗೇಜ್ಗಳು ಪ್ಯಾಕ್ ಆಗಿದೆ, ಕಾರಲ್ಲಿ ಅದನ್ನು ಲೋಡ್ ಮಾಡ್ತಾ ಇದ್ದಾರೆ. ಲೋಡ್ ಮಾಡಿದ ಮೇಲೆ ಇಬ್ಬರು ಶಾಸಕರು ಕೂಡ ಈ ಕಾರ್ನಲ್ಲಿ ಹತ್ತಿ ಕುಳಿತು ಅಲ್ಲಿಂದ ಪ್ರಯಾಣವನ್ನು ಬೆಳೆಸಿದ್ದಾರೆ. ಅಂದರೆ ಸಾಕಷ್ಟು ಚೇಂಜ್ ಮಾಡ್ಕೊಳ್ತಾ ಇದ್ದಾರೆ ಪ್ಲಾನನ್ನು. ಒಮ್ಮೆ ನಾವು ಪ್ಲೇನಲ್ಲಿ ಹೋಗ್ಬಿಡೋಣ, ಮುಂಬೈನಲ್ಲಿ ಲ್ಯಾಂಡ್ ಆಗೋಣ ಪ್ಲಾನ್ ಇತ್ತು, ಆನಂತರ ಬೇಡ 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 ಗೊತ್ತಾಗ್ಬಿಡುತ್ತೆ, ಸಿ ಸಿ ಟಿ ವಿ ಇರುತ್ತೆ, ಮೀಡಿಯಾ ಫಾಲೋ ಮಾಡ್ತಾ ಇರುತ್ತೆ, ಅಲ್ಲಿ ಬೇಡ, ಎಚ್ ಎ ಎಲ್ ಏರ್ಪೋರ್ಟ್ಗೆ ಹೋಗಿ ಅಲ್ಲಿಂದ ಹೋಗೋಣ, ಬೇಡ ಅಲ್ಲೂ ಗೊತ್ತಾಗ್ಬಿಡುತ್ತೆ, ಆಮೇಲೆ ಬೈ ರೋಡ್ ನಾವು ಎಲ್ಲಿ ಹೋದರೂ ಸಿಕ್ಕಾಕೊಳ್ತೀವಿ, ಮೀಡಿಯಾಗಳಿಗೆ ಆನ್ಸರ್ ಮಾಡಲಿಕ್ಕೆ ಕಷ್ಟ ಆಗಬಹುದು, ಆ ಕಾರಣದಿಂದಾಗಿ ರಸ್ತೆ ಮಾರ್ಗದ ಮೂಲಕವಾಗಿಯೇ ಮುಂಬೈಗೆ ಹೋಗೋಣ ಅಂತ ಕೂಡ ಪ್ಲಾನನ್ನು ಬದಲಾಯಿಸಿ ಇದೀಗ ಇಬ್ಬರು ಶಾಸಕರು ಕೂಡ ಪೂರ್ತಿ ಲಗೇಜನ್ನು ತುಂಬಿಕೊಂಡು ಈ ಕಾರ್ನಲ್ಲಿ ಹೊರಟಿರ್ತಕ್ಕಂಥ ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ನೀವಿಲ್ಲಿ ನೋಡ್ತಾ ಇದ್ದೀರಿ ವೀಕ್ಷಕರೇ. ಇದು ಸುವರ್ಣ ನ್ಯೂಸ್ನಲ್ಲಿ ಮಾತ್ರ, ನಾವು ಯಾವುದೋ ಹಳೆ ದೃಶ್ಯವನ್ನು ತೋರಿಸೋದು, ಅವರು ಓಡಾಡ್ತಾ ಇರೋ ದೃಶ್ಯವನ್ನು ಇಲ್ಲಿ ತೋರಿಸ್ತಾ ಇಲ್ಲ. ಏನು ನಡೆದಿದೆಯೋ ಎಕ್ಸ್ಕ್ಲೂಸಿವ್ ಆಗಿ ಸುವರ್ಣ ನ್ಯೂಸಲ್ಲಿ ನೀವು ಆ ದೃಶ್ಯವನ್ನು ಇಲ್ಲಿ ನೋಡ್ತಾ ಇದ್ದೀರಿ. ನೋಡಬಹುದು ನೀವು ಲಗೇಜ್ ಪ್ಯಾಕ್ ಆಯಿತು, ಸುಧಾಕರ್ ಅವರು ಕೂಡ ಅಲ್ಲಿಗೆ ಬಂದು ಕಾರನ್ನು ಹತ್ಕೊಂಡ್ರು, ಆನಂತರ ಎಂ ಟಿ ಬಿ ನಾಗರಾಜ್ ಅವರು ಕೂಡ ಹತ್ಕೊಂಡ್ರು, ಇಬ್ಬರು ಶಾಸಕರು ಹೊರಟಿದ್ದಾರೆ. ಎಲ್ಲಿಗೆ ವಿ ಡೋಂಟ್ ನೋ, ಗೊತ್ತಿಲ್ಲ ನಮಗೆ, ಆದರೆ ಹೋಗ್ತಾ ಇರೋದು ನಿಜ, ಈ ಒಂದು ಪ್ರಯಾಣ ನಿಜ. ಇದು ಆಪರೇಷನ್ ಮುಂಬೈ ಅಂತ ನಾವು ಹೇಳ್ತಾ ಇದ್ದೀವಿ. ಈಗಾಗಲೇ ಮುಂಬೈನಲ್ಲಿ ಅಥವಾ ಮಹಾರಾಷ್ಟ್ರದಲ್ಲಿ, ಮುಂಬೈ ಆರ್ ಮಹಾರಾಷ್ಟ್ರ, ನೀವು ಯಾವ್ದಾದ್ರು ಕನ್ಸಿಡರ್ ಮಾಡಿ, ಎಕ್ಸಾಕ್ಟ್ಲಿ ಮುಂಬೈಯೇ ಇರಬಹುದು ಅಥವಾ ಮಹಾರಾಷ್ಟ್ರದ ಯಾವುದಾದ್ರೂ ಒಂದು ಭಾಗ ಇರಬಹುದು, ಅಲ್ಲಿ 11 ಶಾಸಕರಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ. ಈ 11 ಶಾಸಕರನ್ನು ಇವತ್ತು ಕರ್ನಾಟಕದಿಂದ ಹೊರಡ್ತಕ್ಕಂತಹ 11 ಶಾಸಕರು ಜಾಯ್ನ್ ಆಗ್ತಾ ಇದ್ದಾರೆ. ಈಗಾಗಲೇ ನೋಡಿದಂತೆ ಪಕ್ಷೇತರ ಶಾಸಕ ನಾಗೇಶ್ ಅವರು ಇವರಿಬ್ಬರೊಂದಿಗೆ ಊಟ ಮಾಡಿರೋ ದೃಶ್ಯವನ್ನು ನಾವು ನಿಮಗೆ ತೋರಿಸಿದ್ವಿ. ಈಗ ಈ ಕ್ಷಣದಲ್ಲಿ ನೋಡ್ತಾ ಇದ್ದೀರಿ, ಇಲ್ಲಿ ಸುಧಾಕರ್ ಅವರು, ಎಂ ಟಿ ಬಿ ನಾಗರಾಜ್ ಅವರು ಇಬ್ಬರೂ ಕೂಡ ಇಲ್ಲಿಂದ ಹೊರಡ್ತಿರ್ತಕ್ಕಂಥ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಬ್ಲ್ಯಾಕ್ ಶರ್ಟ್ನಲ್ಲಿ ಮತ್ತು ಗ್ಲಾಸ್ ಕೂಲಿಂಗ್ ಗ್ಲಾಸ್ನಲ್ಲಿ ಇರ್ತಕ್ಕಂಥವರು ಸುಧಾಕರ್ ಅವರು,
ಈ ಶಾಸಕರು ಕಾಂಗ್ರೆಸ್ನ ಶಾಸಕರಿವರು ಎಂ ಟಿ ಬಿ ನಾಗರಾಜ್ ಅವರು ವೈಟ್ ಶರ್ಟ್ನಲ್ಲಿ ಅವರೇನು ಮುಂದೆ ಹೋಗ್ತಾ ಇದ್ದಾರೆ. ಇದು ಎಂ ಟಿ ಬಿ ನಾಗರಾಜ್ ಅವರು ಮುಂಚೂಣಿ ಇರತಕ್ಕಂಥವರು. ಮಧ್ಯದಲ್ಲಿ ನಾಗೇಶ್ ಅವರಿದ್ದಾರಲ್ಲಿ, ನಾಗೇಶ್ ಅವರು ಪಕ್ಷೇತರ ಶಾಸಕರವರು. ಒಂದು ಕಡೆ ನಾಗೇಶ್, ಒಂದು ಕಡೆ ಎಂ ಟಿ ಬಿ ನಾಗರಾಜ್, ಒಂದು ಕಡೆಯಲ್ಲಿ ಸುಧಾಕರ್, ಮೂವರು ಕೂಡ ಇದೀಗ ಬೆಂಗಳೂರನ್ನು ಬಿಡ್ತಾ ಇದ್ದಾರೆ. ಇವರು ಬಹುತೇಕವಾಗಿ ಮಹಾರಾಷ್ಟ್ರವನ್ನು ರೀಚ್ ಆಗ್ತಕ್ಕಂಥ ಒಂದು ಪ್ಲಾನ್ ಇವರಿಗೆ ಇದೆ ಅಂತ ಹೇಳಲಾಗ್ತಾ ಇದೆ. ಮುಂಬೈಗೆ ಬೇಕಾದರೂ ಹೋಗಬಹುದು, ಅಲ್ಲಿ ಒಂದು 11 ಶಾಸಕರು ಅಲ್ಲಿದ್ದಾರೆ, ಅವರನ್ನು ಇವರು ಭೇಟಿ ಮಾಡಿ ಮಾತುಕತೆ ನಡೆಸಬಹುದಾಗುತ್ತೆ ಅನ್ನೋ ಮಾಹಿತಿ ಇದೆ. ಜೊತೆಗೆ ಸೋಮವಾರ ಇವರು ಬಂದು ರಾಜ್ಯಪಾಲರನ್ನು ಭೇಟಿ ಮಾಡ್ತಾ ಇದ್ದಾರೆ ಮತ್ತು ಸ್ಪೀಕರ್ ಅವರನ್ನು ಕೂಡ ಭೇಟಿ ಮಾಡ್ತಾ ಇದ್ದಾರೆ. ಯಾಕೆ ಈ ವಿಚಾರ ಕೂಡ ನಿಗೂಢವಾಗಿದೆ. ಇಷ್ಟು ವಿಚಾರಗಳೇ ಇಲ್ಲಿ ಕುಮಾರಸ್ವಾಮಿಯವರು ನಿದ್ರೆಗೆಡಿಸ್ತಾ ಇದೆ, ಸಿದ್ದರಾಮಯ್ಯವರಿಗೆ ಟೆನ್ಷನ್ ಕೊಡ್ತಾ ಇದೆ, ರಾಹುಲ್ ಗಾಂಧಿ ಅವ್ರಿಗೂ ಕೂಡ ಬಹುಶಃ ಈ ವಿಚಾರ ರೀಚ್ ಆಗಿರಬಹುದಾಗುತ್ತೆ. ಯಾಕಂತ ಹೇಳಿದ್ರೆ, ಒಂದು ವರ್ಷದವರೆಗೆ ಕನಿಷ್ಠ ಲೋಕಸಭಾ ಚುನಾವಣೆಯವರೆಗೂ ಕೂಡ ಈ ಸರ್ಕಾರ ಬೀಳದಂತೆ ನೋಡಿಕೊಳ್ಳಿ ಅಂಥೇಳಿ ಉಸ್ತುವಾರಿಯವ್ರಿಗೆ, ಸಿದ್ದರಾಮಯ್ಯ ಅವ್ರಿಗೆ, ಎಲ್ರಿಗೂ ಕೂಡ ಹೇಳಿ ಹೇಳಿ ಕಳಿಸಿದ್ರು. ಇದರಾಚೆಗೆ ನೋಡ್ತಾ ಇದ್ದೀರಿ, ರೆಬಲ್ ಶಾಸಕರು ಎಂ ಟಿ ಬಿ ನಾಗರಾಜ್ ಅವ್ರು ನೋಡ್ತಾ ಇದ್ದೀರಿ, ಸುಧಾಕರ್ ಅವರು ನೋಡ್ತಾ ಇದ್ದೀರಿ, ಇವರು ಈಗ ಬೆಂಗಳೂರನ್ನು ಬಿಟ್ಟಿರುವಂತಹ ದೃಶ್ಯವನ್ನು ಸುವರ್ಣ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಡೀಟೇಲ್ಸ್ ಒಳಗೆ ಪ್ರತಿನಿಧಿ ಅವಿನಾಶ್ ಸುವರ್ಣ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ಅವಿನಾಶ್ ನೋಡ್ತಾ ಇದ್ದೀವಿ, ಆಗಲೇ ಹೇಳ್ತಾ ಇದ್ವಿ, ನೋಡುವುದನ್ನೇ ನಂಬುವುದು ಅಂತ ಹೇಳಿ ನಾವು ಅಂತಹ ಎರಡು ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ಇಲ್ಲಿ ತೋರಿಸಿದ್ವಿ. ಲಗೇಜ್ ಪ್ಯಾಕ್ ಆಯಿತು, ಸುಧಾಕರ್ ಅವರು ಕೂಲಿಂಗ್ ಗ್ಲಾಸ್ ಬ್ಲ್ಯಾಕ್ ಶರ್ಟ್ ಅಲ್ಲಿ ಅವ್ರು ಕಾಣಿಸ್ತಾ ಇದ್ದಾರೆ, ವೈಟ್ ಶರ್ಟ್ನಲ್ಲಿ ನಮಗೆ ಹೊಸಕೋಟೆ ಶಾಸಕರು ಎಂ ಟಿ ಬಿ ನಾಗರಾಜ್ ಅವರು ಕಾಣಿಸ್ತಾ ಇದ್ದಾರೆ. ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಇಳಿದಿದ್ದಾರೆ, ಬಹುಶಃ ಹೋಟೆಲ್ಗೆ ಹೋಗ್ತಾ ಇರಬಹುದು ಅಂತ ಕಾಣಿಸುತ್ತದು. ಅಲ್ಲಿ ನಾಗೇಶ್ ಅವ್ರನ್ನು ಕೂಡ ನಾವು ಕಾಣ್ತೀವಿ. ಅಲ್ಲಿಗೆ ಇದು ಕನ್ಫರ್ಮ್ ಅಲ್ವಾ ವಿನಾಶ್? ರಮಕಾಂತ್, ಇದು ಮಧ್ಯೆ ಇಳಿದದ್ದು ಎಂ ಟಿ ಬಿ ನಾಗರಾಜ್ ಅವ್ರ ಕಾರಿಂದ ಲಗೇಜ್ ಹಾಕೊಳ್ಳಿಕ್ಕೆ. ಓಕೆ, ಸದಾಶಿವನಗರ ಮನೆಯಿಂದ ಹೊರಡ್ತಾರೆ, ಮತ್ತೊಂದು ಕ್ರಾಸ್ನಲ್ಲಿ ಎಂ ಟಿ ಬಿ ನಾಗರಾಜ್ ಅವರ ಕಾರ್ ನಿಂತಿರುತ್ತೆ, ಆ ಕಾರ್ನಿಂದ ಲಗೇಜ್ ತೆಗೆದು ಹಾಕೊಳ್ತಾರೆ. ಒಂದು ಕಡೆ ಸುಧಾಕರ್ ಅವರು ಕೂಡ ಲಗೇಜ್ ಸಮೇತ, ಎಂ ಟಿ ಬಿ ನಾಗರಾಜ್ ಅವರು ಕೂಡ ಲಗೇಜ್ ಸಮೇತ ಹೊರಡ್ತಾರೆ. ಮುಂದೆ ಅವರು ಸೆಂಟ್ ಮಾರ್ಕ್ ರಸ್ತೆಯಲ್ಲಿರುವಂಥ ನಂದಿನಿ ಹೋಟ್ಲಲ್ಲಿ ಊಟಕ್ಕೆ ಹೋಗ್ತಾರೆ. ಅಲ್ಲಿ ಅವರನ್ನು ಮುಳುಬಾಗಿಲಿಂದ ಪಕ್ಷೇತರ ಶಾಸಕ ನಾಗೇಶ್ ಅವರು ಬಂದು ಜೊತೆ ಆಗ್ತಾರೆ. ಅಲ್ಲಿಂದ 3 ಜನ ಈಗ ಹೊಸೂರು ರಸ್ತೆಯಲ್ಲಿದ್ದಾರೆ, ಹೊಸೂರಿನಿಂದ ಚೆನ್ನೈಗೆ ತೆರಳಿ ಚೆನ್ನೈ ಮಾರ್ಗವಾಗಿ ಮುಂಬೈ ತಲುಪ್ತಾರೆ ಅನ್ನುವಂಥ ಖಚಿತ ಮಾಹಿತಿ ಇದೆ ರಮಾಕಾಂತ್. ಅಂದರೆ ಅಲ್ಲಿಗೆ ಆಪರೇಷನ್ ಮುಂಬೈ ಕನ್ಫರ್ಮ್ ಅಲ್ವಾ ಅವಿನಾಶ್? ನಾವು ಸುವರ್ಣ ನ್ಯೂಸ್ ಅವತ್ತು ಕೂಡ ಇಂಥ ಒಂದು ನ್ಯೂಸನ್ನು ಬ್ರೇಕ್ ಮಾಡಿತ್ತು, ಇಷ್ಟು ಶಾಸಕರು ಇಂತಿಂಥ ಕಡೆಗೆ ಹೋಗಿದ್ದಾರೆ, ಆಪರೇಷನ್ ಕಮಲದ ಭಾಗವೋ ಬಂಡಾಯವೋ ನಮಗೆ ಗೊತ್ತಿಲ್ಲ ಅಂತ ಹೇಳಿದಾಗ ಸಾಕ್ಷಿ ಏನಿದೆ ರೀ, ಎಲ್ರಿ ಹೋಗಿದ್ದಾರೆ, ಸ್ಟುಡಿಯೋದಲ್ಲಿ ಮಾತನಾಡಿದ್ರು, ಪಕ್ಷಗಳ ವಕ್ತಾರರು ಮಾತನಾಡ್ತಾ ಇದ್ರು. ಇವತ್ತಿಗೆ ಸಾಕ್ಷಿ ಸಮೇತವಾಗಿ ಸುವರ್ಣ ನ್ಯೂಸ್ ಇವ್ರನ್ನ ಮುಂದೆ ಇಡ್ತಾ ಇದೆ. ಸುಧಾಕರ್ ಅವರು, ಎಂ ಟಿ ಬಿ ನಾಗರಾಜ್ ಅವರು, ಪಕ್ಷೇತರ ಶಾಸಕ ನಾಗೇಶ್ ಅವರು ಒಟ್ಟಿಗೆ ಎಲ್ಲಿ ಹೋಗ್ತಾ ಇದ್ದಾರೆ ಅಂತ ಹೇಳಿ ಕನ್ಫರ್ಮ್ ಆಯ್ತಲ್ವಾ ಅವಿನಾಶ್? ಇದು ಕನ್ಫರ್ಮ್ ರಮಾಕಾಂತ್, ಹೊರಟಿದ್ದಾರೆ. ಆದರೆ ಈಗಲೂ ಕೂಡ ಅವ್ರು ಏನಾರ ಮನಸ್ಸು ಬದಲಾಯಿಸಿದ್ರೆ ನಮ್ಮ ಮೇಲೆ ಗೂಬೆ ಕೂರಿಸ್ಬೋದು. ನಾವೆಲ್ಲೂ ಹೋಗ್ಲೇಬಾರ್ದ, ವೀಕೆಂಡ್ ಔಟಿಂಗ್ ಹೊರಟಿದ್ವಿ, ನೆಂಟರು ಮನೆಗೆ ಹೊರಟಿದ್ವಿ, ಫ್ರೆಂಡ್ ಮನೆಗೆ ಹೊರಟಿದ್ವಿ ಅಂತೇಳಿ ಒಂದು ನೆಪ ಹುಡುಕ್ತಾರೆ ಅವ್ರ ಮನಸ್ಸು ಬದಲಾದ್ರೆ. ಇಲ್ಲ ಅಂದರೆ ಸೋಮವಾರವೋ ಮಂಗಳವಾರವೋ ಬಂದು ರಾಜ್ಯಪಾಲರ ಮತ್ತು ಅಥವಾ ಸ್ಪೀಕರ್ ಅವ್ರನ್ನ ಭೇಟಿಯಾಗೋ ಸಂದರ್ಭದಲ್ಲಿ ಅವರ ನಿಜ ಉದ್ದೇಶವನ್ನು ಮಾಧ್ಯಮಗಳ ಮುಂದೆ ಬಹಿರಂಗವಾಗಿ ಹೇಳ್ತಾರೆ ರಮಾಕಾಂತ್. ಅಂದರೆ ಅವಿನಾಶ್ ಈಗ ಹೊರಟಿರ್ತಾರೆ, ಅದಕ್ಕೆ ಅವ್ರಿಗೆ ಸಿದ್ದರಾಮಯ್ಯವ್ರ ಕಡೆಯಿಂದ ಕಾಲ್ ಬರುತ್ತೋ, ಕುಮಾರಸ್ವಾಮಿ ಅವರು ಕಾಲ್ ಮಾಡ್ತಾರೋ, ದೇವೇಗೌಡರು ರಿಕ್ವೆಸ್ಟ್ ಮಾಡ್ಕೊಳ್ತಾರೋ, ಅಥವಾ ರಾಹುಲ್ ಗಾಂಧಿ ಅವ್ರ ಕಡೆಯಿಂದ ಸೂಚನೆಗಳು ಬರ್ತವೋ, ವಿ ಡೋಂಟ್ ನೋ. ಪ್ಲಾನ್ ಚೇಂಜ್ ಮಾಡಿದ್ರೇನು ಹೇಳ್ತಾರೆ? ನೀವು ಹೇಳ್ದಂತೆ ನಾವು ಅಲ್ಲಿ ಹೋಗ್ತಾ ಇದ್ವಿ, ಇಲ್ಲಿ ಹೋಗ್ತಾ ಇದ್ವಿ, ದೇವಸ್ಥಾನ ದರ್ಶನಕ್ಕೆ ಹೋಗ್ತಾ ಇದ್ವಿ, ನೆಂಟರ ಮನೆಗೆ ಹೋಗ್ತಾ ಇದ್ವಿ, ಫಂಕ್ಷನ್ಗೆ ಹೋಗ್ತಾ ಇದ್ವಿ ಅಂತ ಹೇಳಿ ಕೂಡ ತಪ್ಪಿಸ್ಕೊಳ್ಬಹುದಾಗುತ್ತೆ. ಆದರೆ ಸುವರ್ಣ ನ್ಯೂಸ್ ಜನಗಳ ಮುಂದೆ ಸಾಕ್ಷಿ ಸಮೇತವಾಗಿ ಇವೆಲ್ಲರೂ ಕೂಡ, ಅಂದರೆ ರೆಬೆಲ್ ಬಣದಲ್ಲಿ ಕಾಣಿಸ್ಕೊಳ್ತಕ್ಕಂಥ ಶಾಸಕರೇ ಇವರೆಲ್ಲರೂ ಕೂಡ ಒಂದಲ್ಲ ಒಂದು ಸ್ಟೇಜಲ್ಲಿ ಮೈತ್ರಿ ಸರ್ಕಾರದ ವಿರುದ್ಧವಾಗಿಯೂ ಮಾತನಾಡಿದ್ದಾರೆ, ಕುಮಾರಸ್ವಾಮಿ ವಿರುದ್ಧವಾಗಿಯೂ ಮಾತನಾಡಿದ್ದಾರೆ, ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ ಅಂಥೇಳಿ. ಏನೋ ಆಗಬಹುದಾ ಮುಂದಿನ 48 ಗಂಟೆಗಳಲ್ಲಿ ಅಂತ ಅವಿನಾಶ್? ಮುಂದಿನ 48 ಗಂಟೆಗಳಲ್ಲಿ ಈಗ ಸಿಕ್ಕಿರುವ ಖಚಿತ ಮಾಹಿತಿಯ ಪ್ರಕಾರ 22 ಶಾಸಕರು ಒಂದೇ ಕಡೆ ಸೇರ್ತಾರೆ, ಅದರಲ್ಲಿ 3 ಜೆ ಡಿ ಎಸ್ ಶಾಸಕರಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. 22ರಲ್ಲಿ 3 ಜೆ ಡಿ ಎಸ್ ಶಾಸಕರಿದ್ದಾರೆ ಅಂತ. ಆದರೆ ಆ ಶಾಸಕರ ಮನವೊಲಿಸುವ ಪ್ರಯತ್ನವನ್ನು ಜೆ ಡಿ ಎಸ್ನ ಬಹುತೇಕ ಎಲ್ಲ ಮುಖಂಡರು ಸೇರಿ ಮಾಡ್ತಾ ಇದ್ದಾರೆ. ಬಹುಶಃ ಜೆ ಡಿ ಎಸ್ ಶಾಸಕರು ಮನಸ್ಸು ಬದಲಾಯಿಸ್ಬೋದು ಕಡೆ ಗಳಿಗೆಯಲ್ಲಿ ಎನ್ನುವಂಥ ನಿರೀಕ್ಷೆ ಜೆ ಡಿ ಎಸ್ನವ್ರದ್ದಾಗಿದೆ. ಹೀಗಾಗಿ ಈ ಸಂಖ್ಯೆ 22 ಏನಿದೆ ಅದು ಚೂರು ಹೆಚ್ಚು ಕಡಿಮೆ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಆದರೆ ಕಾಂಗ್ರೆಸ್ ಶಾಸಕರು ಮನಸ್ಸು ಬದಲಿಸುವಂಥ ಯಾವ ಲಕ್ಷಣಗಳು ಕಾಣಿಸ್ತಿಲ್ಲ ಅಂತೇಳಿ ಕಾಂಗ್ರೆಸ್ನವರೇ ಹೇಳ್ತಿದ್ದಾರೆ. ಹೀಗಾಗಿ ಈ ಆಪರೇಷನ್ ಮುಂಬೈ ಅಂತೂ ನಿಶ್ಚಿತವಾಗಿ ಕಾಣಿಸ್ತಾ ಇದೆ ರಮಾಕಾಂತ್.
ಅಂದರೆ ನಾವಿಲ್ಲಿ ನೋಡ್ತಾ ಇದ್ದೀವಿ ಆಪರೇಷನ್ ಮುಂಬೈ ನಿಶ್ಚಿತ, ಕಾರಣಗಳು ನಿಗೂಢ. ಏನು ಕಾರಣ ಸ್ಪಷ್ಟವಾಗ್ತಾ ಇಲ್ಲ ನಮಗೆ. ಆದರೆ ಬಿ ಜೆ ಪಿ ಪಾಳಯದ ಕಾನ್ಫಿಡೆನ್ಸ್ ನೋಡ್ತಾ ಇದ್ರೆ ಅವರವ್ರು ಕಿತ್ತಾಡ್ಕೊಳ್ತಾ ಇದ್ದಾರಪ್ಪ. ಒಳಬೇಗುದಿ ಏನಿದೆ ನಮಗೆ ಗೊತ್ತಿಲ್ಲ. ಒಂದು ವೇಳೆ ಅವರವ್ರು ಕಿತ್ತಾಡಿಕೊಂಡು ಸರ್ಕಾರ ಏನಾದರೂ ಬಿದ್ದು ಹೋದರೆ ನಾವು ರಚನೆ ಮಾಡ್ತೀವಿ, ಸನ್ಯಾಸಿಗಳಲ್ಲ ನಾವು ಅಂತ ಕೂಡ ಅನೇಕ ಬಾರಿ ಮಾತನಾಡ್ತಾ ಇದ್ದಾರೆ. ರೊಟ್ಟಿ ಜಾರಿ ತುಪ್ಪಕ್ಕೆ ಬೀಳ್ತಾ ಇದೆಯಾ ವಿನಾಶ್? ರೊಟ್ಟಿ ಜಾರಿ ತುಪ್ಪಕ್ಕೆ ಬೀಳ್ತಾ ಇದೆಯೋ ಇಲ್ಲ ರೊಟ್ಟಿನ ತಗೊಂಡೋಗಿ ಬೇಕು ಅಂತ ತುಪ್ಪಕ್ಕೆ ಎಸೀತಾರೋ ಗೊತ್ತಾಗ್ತಾ ಇಲ್ಲ. ಆದರೆ ಒಂದಂತೂ ಸತ್ಯ, ರಾಜ್ಯ ಸರ್ಕಾರ ಒಂದು ರೀತಿ ಭಾಳ ದೊಡ್ಡ ಆಪತ್ತನ್ನು ಎದುರಿಸ್ತಾ ಇದೆ. ಇದರಿಂದ ಪಾರಾಗಿ ಬರುತ್ತಾ ಅಥವಾ ಇದರಿಂದ ಉರುಳಿ ಹೋಗುತ್ತಾ ಗೊತ್ತಿಲ್ಲ. ಬಹುಶಃ ಇವತ್ತು ಶೃಂಗೇರಿಯಲ್ಲಿ ಪೂಜೆ ಸಲ್ಲಿಸ್ಬೇಕಾದ್ರೆ ಒಂದು ತಿಳಿಯಾದ ಮನಸ್ಸಿನಿಂದ ಒಂದು ಆರಾಮಾಗಿ ಕೂಲಾಗಿ ಧ್ಯಾನಸ್ಥರಾಗಿ ಕುಳಿತುಕೊಳ್ಳುವಂಥ ಪರಿಸ್ಥಿತಿಯಂತೂ ಮುಖ್ಯಮಂತ್ರಿಗಳಿಗಿರಲಿಲ್ಲ, ಅವರ ತಂದೆ ದೇವೇಗೌಡರಿಗೂ ಇರಲಿಲ್ಲ. ಇಬ್ಬರು ಒಂದು ರೀತಿ ತಳಮಳದಲ್ಲೇ ಪೂಜೆಯನ್ನು ಮುಗಿಸಿದ್ದಾರೆ. ಆ ತಳಮಳ ಇನ್ನಷ್ಟು ಹೆಚ್ಚು ಆಗುವಂಥ ಲಕ್ಷಣಗಳು ಬರ್ತಾ ಇರುವಂಥ ಮಾಹಿತಿಯಿಂದ ಸಿಗ್ತಾ ಇದೆ. ಹೀಗಾಗಿ ಕಡೆಗೆ ತಮ್ಮ ಶಾಸಕರನ್ನ, ಜೆ ಡಿ ಎಸ್ನ 37 ಶಾಸಕರನ್ನ ಉಳಿಸಿಕೊಳ್ಳುವಂಥ, ಪಕ್ಷವನ್ನು ಉಳಿಸಿಕೊಳ್ಳುವಂಥ ಪ್ರಯತ್ನಕ್ಕೆ ಈಗ ಕಡೆಯದಾಗಿ ಇನ್ನೇನು ದಾರಿ ಇಲ್ಲ ಅಂತೇಳಿ, ಪಕ್ಷ ಸರ್ಕಾರ ಉಳಿಸ್ಕೊಳ್ಳೋಕ್ಕಾಗದೇ ಇದ್ದರೂ ಪಕ್ಷವನ್ನು ಉಳಿಸ್ಕೊಳ್ಳುವಂಥ ಕೆಲಸಕ್ಕೆ ಈಗ ಜೆ ಡಿ ಎಸ್ ಕೈ ಹಾಕಿದೆ ರಮಾಕಾಂತ್. ಓಕೆ, ಥ್ಯಾಂಕ್ ಯು ಅವಿನಾಶ್. ಮತ್ತಷ್ಟು ಅಪ್ಡೇಟ್ಸನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಡ್ತೀವಿ. ಎಲ್ಲೆಲ್ಲಿ ಏನೇನಾಗ್ತಾ ಇದೆ, ಮುಂದಿನ 48 ಗಂಟೆಗಳು ಆಪರೇಷನ್ ಮುಂಬೈ ಹೊಡೆತಕ್ಕೆ ಸಿಲುಕಬಹುದಾಗುತ್ತಾ? ನಿಜಕ್ಕೂ ಈ ಶಾಸಕರಲ್ಲಿ ಮೀಟ್ ಮಾಡ್ತಾ ಇದ್ದಾರೆ, ಯಾಕೆ ಮೀಟ್ ಮಾಡ್ತಾ ಇದ್ದಾರೆ ಹೇಳ್ತೀವಿ ಬ್ರೇಕ್ ಆದಮೇಲೆ. ಇನ್ನು ಬೆಂಗಳೂರಿಂದ ಚೆನ್ನೈ ಕಡೆಗೆ 3 ಶಾಸಕರ ತಂಡ ಪ್ರಯಾಣವನ್ನು ಮಾಡ್ತಾ ಇದೆ. ಡಾಕ್ಟರ್ ಕೆ ಸುಧಾಕರ್, ಎಂ ಟಿ ಬಿ ನಾಗರಾಜ್, ಎಚ್ ನಾಗೇಶ್ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಚೆನ್ನೈಗೆ ಹೋಗಿ ಅಲ್ಲಿಂದ ವಿಮಾನದ ಮೂಲಕವಾಗಿ ಮುಂಬೈಗೆ ಹೋಗ್ತಕ್ಕಂಥ ಪ್ಲಾನ್ ಇರಬಹುದಾಗುತ್ತೆ. ಮುಂಬೈ ಆರ್ ಮಹಾರಾಷ್ಟ್ರದ ಇನ್ಯಾವುದಾದ್ರೂ ಒಂದು ಸ್ಥಳ, ಈ ಸ್ಥಳಕ್ಕೆ ಈ 3 ಶಾಸಕರು ಪ್ರಯಾಣವನ್ನು ಬೆಳೆಸಬಹುದಾಗುತ್ತೆ. ಇಬ್ಬರು ಕಾಂಗ್ರೆಸ್ ಶಾಸಕರ ಜೊತೆಯಲ್ಲಿ ಪಕ್ಷೇತರ ಶಾಸಕ ನಾಗೇಶ್ ಕೂಡ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಶಾಸಕರು ಚೆನ್ನೈಗೆ ತೆರಳಿ ಚೆನ್ನೈನಿಂದ ಮುಂಬೈಗೆ ತೆರಳುವ ಸಾಧ್ಯತೆ ಕಂಡು ಬರ್ತಾ ಇದೆ. ಈಗಾಗಲೇ ಒಂದು 11 ಶಾಸಕರು ಮುಂಬೈನಲ್ಲಿ ಇದ್ದಾರೆ, ಅವರೊಂದಿಗೆ ಇವರು ಕೂಡ ಸೇರ್ಪಡೆ ಆಗ್ತಾರೆ. ಇವರಷ್ಟೇ ಅಲ್ಲ, ಇವರು ಸೇರಿದಂತೆ ಒಟ್ಟು 11 ಶಾಸಕರು ಮುಂಬೈ ಕಡೆಗೆ ಹೋಗಬಹುದಾಗುತ್ತೆ. ಈ 22 ಜನ ಶಾಸಕರಲ್ಲಿ 3 ಜೆ ಡಿ ಎಸ್ ಶಾಸಕರು ಕೂಡ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಆ 3 ಜೆ ಡಿ ಎಸ್ ಶಾಸಕರನ್ನು ಹೇಗಾದರೂ ಮಾಡಿ ಕನ್ವಿನ್ಸ್ ಮಾಡಿ ಅವರನ್ನು ಆ ಗುಂಪಿನಿಂದ ಬೇರ್ಪಡಿಸುವುದಕ್ಕೆ ಜೆ ಡಿ ಎಸ್ ವರಿಷ್ಠರಾದಿಯಾಗಿ ಜೆ ಡಿ ಎಸ್ನ ಅನೇಕ ಮುಖಂಡರು ಇಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಬೆಳವಣಿಗೆ ಏನಿದು ಆಪರೇಷನ್ ಮುಂಬೈ ಅಂತ ನಾವು ಕರಿತಾ ಇದ್ದೀವಿ, ಆಪರೇಷನ್ ಕಮಲನೂ ಆಗಿರಬಹುದು ಅಥವಾ ರೆಬೆಲ್ ಸೇರಿ ಏನು ಬೇಕಾದರೂ ಮಾಡಬಹುದು, ಜೆ ಡಿ ಎಸ್ಗೆ ಪಾಠವನ್ನು ಕಲಿಸಬಹುದು, ಸಚಿವಗಿರಿಗೋಸ್ಕರವಾಗಿ ಲಾಬಿಯನ್ನು ಮಾಡಬಹುದು, ಅಥವಾ ಸೋಮವಾರ ಬಂದು ಯಾವ ನಿರ್ಧಾರವನ್ನು ಬೇಕಾದರೂ ರಾಜ್ಯಪಾಲರ ಮುಂದೆ ಸ್ಪೀಕರ್ ಮುಂದೆ ಹೇಳಬಹುದಾಗತ್ತೆ.